ಮತ್ತೆ ಕೃಷ್ಣಪ್ಪಗೆ ಒಲಿಯುತ್ತಾ ಬೆಂಗಳೂರು ಸೌತ್ ನಾಲ್ಕನೇ ಬಾರಿ ಗೆಲುವಿನ ಶೀಕಾರ ಬರೀತಾರ ಕೃಷ್ಣಪ್ಪ ಜೆಡಿಎಸ್ ಕಾಂಗ್ರೆಸ್ ಗದ್ದಲ ಬಿಜೆಪಿ ಗೆಲುವಿಗೆ ಕಾರಣವಾಗುತ್ತಾಪ್ರಭುತ್ವ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬೆಂಗಳೂರು ಸೌತ್ ಕೂಡ ಕೃಷ್ಣಪ್ಪ ಈಗಾಗಲೇ ಎರಡ್ ಸಾವಿರದ ಎಂಟು ಹದಿಮೂರು ಹದಿನೆಂಟರಲ್ಲಿ ಬಿಜೆಪಿಯಿಂದ ಗೆದ್ದಿದ್ದಾರೆ ಈ ಬಾರಿ ನಾಲ್ಕನೇ ಬಾರಿ ಗೆಲ್ಲೋದಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದಾರೆ ಸೊ ಯಾರು ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಸ್ಪರ್ಧಿಗಳಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೃಷ್ಣಪ್ಪ ಅವ್ರು ಹೋಗ್ತಾ ಇದ್ರು ಹಾಗಾಗಿ ಮತ್ತೆ ನನಗೆ ಯಾರು ಅಡ್ಡಿ ಇಲ್ಲ ಕಾಂಗ್ರೆಸ್ನ ಟಿಕೆಟ್ ಕೊಟ್ಲ ಅಂದ್ಬಿಟ್ಟು ಜೆಡಿಎಸ್ ಜೆಡಿಎಸ್ ಗೆ ಬಂದು ಕಂಟೆಸ್ಟ್ ಮಾಡ್ತಿದ್ದಾರೆ ಈಗ ಯಾರಾಜ್ಗೋಪಾಲ್ ರಾಜ ಗೋಪಾಲ್ ಸೊ ಜೆಡಿಎಸ್ ನ ಅಭ್ಯರ್ಥಿ ಆಗಿದ್ದಾರೆ ಸೊ ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ಗೊಂದಲ ರಾಜಗೋಪಾಲ್ ರೆಡ್ಡಿ ಕಳೆದ ಬಾರಿ ಕಾಂಗ್ರೆಸ್ ಇಂದ ಬೊಮ್ಮೆ ನಿಂತಿದ್ದು ಸ್ಪರ್ಧೆ ಮಾಡಿದ್ರು ಸ್ವತಃ ಮಗಳು ದೀಪಿಕಾ ರೆಡ್ಡಿ ಕೂಡ ಯೂತ್ ಕಾಂಗ್ರೆಸ್ ಇದ್ದಾರೆ ದೀಪಿಕಾ ರೆಡ್ಡಿ ಸುಷ್ಮಾ ರಾಜ್ಗೋಪಾಲ್ ರೆಡ್ಡಿ ರಾಜಗೋಪಾಲ್ ರೆಡ್ಡಿ ಮೂರ್ ಜನ ಲೀಡರ್ ಕಾಂಗ್ರೆಸ್ನ ಪ್ರಭಾವ ಅವರೆಲ್ಲ ಜೆಡಿಎಸ್ ಈಗ ಗೆ ಪ್ರಭಾಕರ್ ರೆಡ್ಡಿ ಟಿಕೆಟ್ ಕೊಟ್ಟಿದ್ರು ಕಡೆಗಳಿಗೆ ಚೇಂಜ್ ಮಾಡಿದ್ರು ಈಗ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಏನಾಗಿದೆ ಅಂತಂದ್ರೆ ಟಫ್ ಫೈಟ್ ಇದೆ ಅಭ್ಯರ್ಥಿ ಕಾಂಗ್ರೆಸ್ ಇಬ್ಬಾಗ ಆಗಿದೆ ಜೆಡಿಎಸ್ ಒಂದು ಭಾಗ ಜೊತೆಗೆ ರಾಜಗೋಪಾಲ್ ರೆಡ್ಡಿ ಸೇರ್ಕೊಂಡು ಪ್ರಬಲ ಪೈಟಿ ಕೊಡ್ತಾರೆ ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಮೂರನೇ ಪ್ಲೇಸ್ ಹೋಗ್ಬಿಡ್ಬಹುದು ಕಾಂಗ್ರೆಸ್ ಮೂರನೇ ಪ್ಲೇಸ್ ಹೋಗ್ಬಿಡ್ಬಹುದು ಚರ್ಚೆ ಕೂಡ ಇದೆ ಬಟ್ ಇಲ್ಲಿ ಕೃಷ್ಣಪ್ಪ ಸೈಲೆಂಟು ರಾಜಗೋಪಾಲ್ ರೆಡ್ಡಿ ಮತ್ತೆ ಕಾಂಗ್ರೆಸ್ನ ನವೀನ ಕಿತ್ತಾಟವೇ ಇವರಿಗೆ ಮತ್ತಷ್ಟು ಪ್ಲೇಸ್ ಕೋವಿಡ್ ಟೈಮ್ ಅಲ್ಲಿ ಈ ಬಾರಿ ಏನಾಗಿತ್ತು ಕೃಷ್ಣಪ್ಪ ಅವ್ರಿಗೆ ಬೇರೆ ಬಿಜೆಪಿ ನಾಯಕರು ಬಿಜೆಪಿ ಬೇರೆ ಶಾಸಕರಾಗಿದ್ರೆ ಮೂರು ಬಾರಿ ಗೆದ್ದರು ದೊಡ್ಡ ಬಡದಲ್ಲ ಅಭ್ರಮಣಾಗ್ಬಿಡ್ತಿದ್ರು ಇವ್ ಸೈಲೆಂಟ್ ಆಗಿ ಅವ್ರ ಕೆಲಸ ಮಾಡ್ತಾರೆ ಆ ಕ್ಷೇತ್ರದಲ್ಲಿ ಹಾರ್ಭಟ ಇದೆ ಅದನ್ನ ಬಿಟ್ಟು ಹೊರಗಡೆ ಬಂದ್ರೆ ಕೃಷ್ಣಪ್ಪ ಮೂರ್ ಬಾರಿ ಗೆದ್ದವರು ಇಡೀ ರಾಜ್ಯ ಸುತ್ತಕೊಂಡು ನಾನು ಮಿನಿಸ್ಟರ್ ಆಗ್ಬೇಕು ಅಂತ ಓಡಾಡಿರೋ ಗೆದ್ದಿದ್ರು ಮಿನಿಸ್ಟರ್ ಗೆ ಟವಲ್ ಆಗಿ ಮಾಡ್ತಾರ ಅಂತ ಕೇಳ್ಕೊತಾರೆ ಎರಡನೇದೇನು ಅಂತಂದ್ರೆ ಅವ್ರ ಒಕ್ಕಲಿಗ ಸಂಘದ ನಿಗಮ ಮಂಡಳಿ ಆಗಿತ್ತು ಅದಕ್ಕೆ ಅಧ್ಯಕ್ಷ ಕೂಡ ಆಗಿದ್ರು ಎರಡನೇ ವಿಚಾರ ಏನು ಅಂತಂದ್ರೆ ಕೃಷ್ಣಪ್ಪ ಇಡೀ ಕ್ಷೇತ್ರವನ್ನ ಗ್ರಿಪ್ ಇಟ್ಕೊಂಡು ಕೂತವ್ರೆಸ್ ಆದ್ರೆ ಕಾಂಗ್ರೆಸ್ ಈ ಇಬ್ಬಾಗ ಆಗಿರ್ತಕ್ಕಂಥದ್ದು ಜೆಡಿಎಸ್ ಗೆ ಲಾಭ ಆಗ್ತಿದೆ ವೋಟ್ ಶೇರ್ ಅಲ್ಲಿ ಬಿಜೆಪಿ ತನ್ನ ಕೋಟೆನ ಹಾಗೆ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಏನು ಅಂತಂದ್ರೆ ಈ ಕಾಂಗ್ರೆಸ್ನ ಕಿತ್ತಾಟ ಈ ಗೆ ಇವ್ರು ಹೋಗಿದ್ದು ರಾಜಗೋಪಾಲ್ ರೆಡ್ಡಿ ಇವೆಲ್ಲ ಬಿಜೆಪಿ ಲಾಭ ಇದೆ ಬಟ್ ಅದು ಮೇ ಹತ್ತಕ್ಕೆ ವೋಟಿಂಗು ಮೂರಕ್ಕೆ ಕೌಂಟಿಂಗು ಎಸ್ ಅವತ್ತಿಗೆ ನಿರ್ಧಾರ ಆಗುತ್ತೆ ಯಾರು ಲಾಭ ಆಯ್ತು ಯಾರು ನಷ್ಟ ಆಯ್ತು ಅಂತ ಏನೇ ವೀಕ್ಷಕರು ನಿಮ್ ಪ್ರಕಾರ ಬೆಂಗ್ಳೂರು ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಅರ್ಹರನ್ನ ಯಾರ್ಗೆ ಯೋಗ್ಯತೆ ಇದೆ ಎಮ್ ಎಲ್ ಎ ಆಗೋದಿಕ್ಕೆ ಶಾಸಕರಾಗೋದಕ್ಕೆ ನಿಮ್ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರೆ ಇವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದ್ದರೆ ಅಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗೆ ನಿಮ್ಮ ಓಟನ್ನು ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ಮತದಾನವನ್ನು ಮಾಡಿ ಸೊ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ